Please press on subscribe button for more videos and also press bell icon to stay updated. ತಂಗಿ ನಮಸ್ಕಾರ. ನಮಸ್ಕಾರ. ನಾವು ಯಾವ ಊರಲ್ಲಿ ಇದ್ದೇವೆ ಈಗ? ನಾವು ಗೋರೆಗದ ಎಡವಾಣಿ ಅಂತ ಊರಲ್ಲಿ ಇದ್ದೀವಿ. ನಿನ್ನ ಹೆಸರು? ಸಾತ್ವಿಕ. ಸಾತ್ವಿಕ. ಎಷ್ಟು ಓದ್ತಾ ಇದ್ದಿ? ನನ್ನ ಹೆಸರು ಫಸ್ಟ್ ಪಿಯು. ಫಸ್ಟ್ ಪಿಯುನಾ? ವೆರಿ ಗುಡ್. ನಿನ್ನ ಬಗ್ಗೆ ನಾ ಕೇಳಿದೆ, ನಿಮ್ಮ ತಂದೆಯವರು ಹೇಳ್ತಾ ಇದ್ರು ನೀನು ಇದರಲ್ಲಿ ಏನು ಕರಾಟೆಯಲ್ಲಿ ಏನೋ ಮೆಡಲ್ ತಗೊಂಡಿದ್ದೆ ಅಂತೆಲ್ಲ. ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್? ಹೌದಾ? ಎಷ್ಟು ವರ್ಷ ಆಯ್ತು? ಮೂರ್ ನಾಲ್ಕು ವರ್ಷ ಆಯ್ತು. ನಿಮ್ಮನೆ ಹಿತ್ತಲಲ್ಲಿ ನಾವಿದ್ದೇವೆ ಇವತ್ತು ಅಲ್ವಾ? ಹಾ, ಇಲ್ಲಿ ಇಂಪಾರ್ಟೆಂಟ್, ನೀ ಏನೋ ನಮ್ಮ ಈ ಬಯೋಫಿಟ್ ಗೊಬ್ಬರ ಲಿಕ್ವಿಡ್ ಅನ್ನ ಬಳಸಿ ನಿಂಗೇನೋ ಒಂದು ಮ್ಯಾಜಿಕ್ ಆಗದೆ ಅಂತ ನಿಮ್ಮ ತಾಯಿಯವ್ರು ಹೇಳಿದ್ರು, ನೀನು ಇಲ್ಲಿ ಕರ್ಕೊಂಬಂದಿದ್ದಿ. ಇಲ್ಲಿ ನೀವು ಯಾವ್ದಕ್ಕೆ ಬಳಸಿದ್ರಿ ಪುಟ? ಕಲ್ಲಂಗಡಿ ಹಣ್ಣು ಅಂದ್ರೆ ನೀವು ನಾಟಿ ಮಾಡಿದ್ದ ಅಥವಾ ಹೇಗೆ? ನಾಟಿ ಮಾಡಿದ್ದಲ್ಲ, ಸುಮ್ನೆ ಕಲ್ಲಂಗಡಿ ಹಣ್ಣು ತಂದಾಗ ಬೀಜ ಉಳ್ದೆ ಸುಮ್ನೆ ಬಿಸಾಕಿದ್ವಿ. ಇಲ್ಲಿ ಬಿಸಾಕಿದ್ದು? ಅದು ಬಾಕಿ ಕಡೆ ಗೊಬ್ಬರ ಹಾಕಿದ್ ಇದಕ್ಕೂ ತಾಗಿದ್ ಅಲ್ಲ ಎಲ್ಲ ಗೊಬ್ಬರ. ಯಾವ ತರ ಆಗಿದೆ ನೋಡೋಣ. ಇದೆ ಇಲ್ಲಿದೆಯಲ್ಲ, ಇದು ಒಂದು ಹೌದಾ? ನೋಡಿ ಹಿಂಗಿದೆ, ಇದೇ ತರದ್ದು. ಇನ್ನೊಂದು ತೋರಿಸ್ತೀನಿ ಬನ್ನಿ, ಈ ಕಡೆ ಇದೆ. ಇದು ಏನು? ಈ ನಮ್ಮ ಬಯೋಫಿಟ್ ಗೊಬ್ಬರದ ಮ್ಯಾಜಿಕ್? ಮ್ಯಾಜಿಕ್. ಇದು ಏನ್ ತೋರಿಸ್ತಿದ್ದಿ ಇಲ್ಲಿ? ಯಾಕೆ ಮುಚ್ಚಿಟ್ಟಿದ್ರಿ? ಅಬ್ಬ, ಇದು ಇಷ್ಟು ದೊಡ್ಡದು ಉಂಟಾ? ಇಷ್ಟು ದೊಡ್ಡದಿದೆ ಇದು. ಇದು ಪೇಟೆಲ್ ಸಮೇತ ಆಗ್ತಾ ಇಲ್ಲ, ಇಷ್ಟು ದೊಡ್ಡದು. ಇದು ತಂದಿದ ಬೀಜ ಅಲ್ಲ ಅಂದ್ರೆ? ನೀವು ಬೀಜ ಅಲ್ಲ, ನಾವು ಕಲ್ಲಂಗಡಿ ಹಣ್ಣು ತಂದಿದ್ದನ್ನ ಬೀಜ ಇರತ್ತಲ್ಲ. ಮತ್ ನೀವು ಈ ಅಡಕೆ ಗಿಡಕ್ಕೆ ಬೆಳೆಸಿದ್ರ? ಅಡಕೆ ಗಿಡಕ್ಕೂ ಬೆಳೆಸಿದೀವಿ. ಈಗ ಯಾವ ತಿಂಗಳ ಇದು? ಇದು ಮೇ. ಮೇ ತಿಂಗಳದ ಯಾವ ತಾರೀಕು ಇವತ್ತು? ಮೇ ಇಪ್ಪತ್ತೆರಡು. ಇಪ್ಪತ್ತೆರಡನೇ ತಾರೀಕಿಗೂ ನೀವು ಬಯೋಫಿಟ್ ಸ್ಟೀಮ್ ರಿಚ್ ಬಳಸಿ, ಶೇತ್ ಬಳಸಿ, ಬಯೋ 95 ಬಳಸಿ ಇಷ್ಟು ಹಸಿರಿದೆ ಅಂದ್ರೆ? ಹೌದು, ಇಷ್ಟು ಬೇಸಿಗೆ ಅಂದ್ರೆ ಈಗ ಇನ್ನು ಇನ್ನು ಮಳೆಗಾಲ ಬರೋ ದಿವಸ. ತುಂಬಾ ಚೆನ್ನಾಗಿದೆ ಗಿಡಗಳು ನೋಡಿ. ಯಾವ್ದು ಯಾವ್ದು ಇದು? ಇದಕ್ಕೂ ನೀವು ಬಯೋಫಿಟ್ ಹಾಕಿದ್ರಾ? ಈ ಮರಿ ಇದಕ್ಕೆ ನೀರು ಲಿಕ್ವಿಡ್ ಮಾಡಿ ಹಾಕಿದಿರಿ. ಮತ್ತೆ ನೀವೇನೋ ತರಕಾರಿ ಬೆಳೆಸಿದ್ರಿ ಅಂತ ಹೇಳ್ತಾ ಇದ್ರು, ನೋಡೋಣ ಅಲ್ಲಿ ಪುಟ. ಈಗ ನಾವೀಗ ನೀವು ತರಕಾರಿ ಬೆಳೆಸಿದ್ರಿ ಅಂದ್ರಲ್ಲ, ಯಾವ್ದಕ್ ಬೆಳೆಸಿದ್ರಿ? ನೀವು ಈ ಚಪ್ಪರ ತೊಂಡೆಕಾಯಿನ ಬೆಳೆಸಿದ್ರಲ್ಲ. ಇದು ಇದನ್ನ ನೀವೀಗ ಎಷ್ಟು ಬಾರಿ ಕೊಯ್ದ್ರಿ? ಈಗ ನಮ್ಮನೆಯಲ್ಲಿ ಸುಮಾರು ಒಂದು ನಾಲ್ಕೈದು ಸರಿ ಆಯ್ತು ಈ ಸರಿ ಕೊಯ್ದಿದ್ದು. ವಾರಕ್ಕೆ ನಾಲ್ಕೈದು ಸರಿ. ವಾರಕ್ಕೆ ನೀವು ನಾಲ್ಕೈದು ಸರಿ ಕೊಯ್ದು? ಸಿಕ್ಕಾಪಟ್ಟೆ ಬಿಟ್ಟಿದೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇದೆ ಅಲ್ವಾ? ಇನ್ನು ಇದಾಗ್ತಾ ಉಂಟಿದೆ, ಇಲ್ಲಿ ಎಲ್ಲ ಇದೆ, ಇನ್ನು ಮಿಡಿ ಬಿಡ್ತಾ ಇದೆ. ಮತ್ತೆ ಇನ್ನು ಬಿಡ್ತಾ ಉಂಟು ಅಲ್ಲ. ಇದನ್ನ ನೀವು ಯಾವ ತರ ಹಾಕಿದ್ರಿ? ನಮ್ಮಪ್ಪ ಹೇಳ್ತಾರೆ ಇದನ್ನ, ಅದು ನಮ್ಮಪ್ಪ ಬೆಳೆಸಿದಷ್ಟು. ನಾನು ಸುಮ್ನೆ ನಿಂತ್ಕೊಂಡು ನೋಡಿದಾಗಿರ್ತಾರೆ ಅಪ್ಪ ಹೆಂಗ್ ಬೆಳೆಸಿದಾರೆ ಅಂತ ಗೊತ್ತಿಲ್ಲ. ಅಪ್ಪ ಬಂದ್ರೆ ಎಲ್ಲೋದ್ರು? ಅಪ್ಪಾಜಿ ಕರಿ. ಅಪ್ಪ ಇಲ್ಲ ಇದಾರೆ. ಬರ್ರಿ ಸರ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶ್ರೀನಾಥ್ ಅಂತ. ಶ್ರೀನಾಥ್ ಇಡವಾಣಿ. ಇಡವಾಣಿ ಅವರಲ್ಲ. ಹಾ ಹಾ. ನೀವೀಗ ನಿಮ್ದು ಇದನ್ನ ನೋಡಿದ್ವಿ ನಾವು, ಯಾವ್ದು ಕಲ್ಲಂಗಡಿ ಬಿದ್ದ ಬೀಜ ಅಂತೆ ಅಲ್ಲಿ ಕಲ್ಲಂಗಡಿಗೆ ಹಾಕಿದ್ದು ಹೇಳಿದ್ರು ನಿಮ್ ಮಗಳು. ನೀವ್ ಇಲ್ಲಿ ಇದಕ್ಕೆ ಯಾವ ತರ ಬಳಸಿದ್ರಿ ಸರ್? ತರಕಾರಿ ಸ್ಪ್ರೇ ಏನು ಮಾಡ್ಲಿಲ್ಲ, ಬರೀ ಬುಡಕ್ಕೆ ಒಂದ್ ಎರಡ್ ಲೀಟರ್ ಅಷ್ಟು ಹಾಕಿದೀವಿ. ಈಗ ಎರಡು ಸಾರಿ ಹಾಕಿದೀವಿ ಅದನ್ನ, ಒಂದು ಸಾರಿ ಅಲ್ಲ ಎರಡು ಸಾರಿ ಹಾಕಿದೀವಿ. ಏನು ಜನವರಿ ತಿಂಗಳಲ್ಲಿ ಹಾಕಿರೋದು ಒಂದ್ ಸಾರಿ, ಈ ನೆಕ್ಸ್ಟ್ ಈಗ ಈಗ ಮೇ ತಿಂಗಳು ಫಸ್ಟ್ ಅಲ್ಲಿ ಹಾಕಿದೀವಿ, ಮತ್ತೆ ಎರಡು ಸಾರಿ ಹಾಕಿದೀವಿ. ಈ ವಾರದಲ್ಲಿ ಹೆಚ್ಚು ಕಡಿಮೆ ಒಂದು ಇಷ್ಟೇ ದೊಡ್ಡ ಚಪ್ರದಲ್ಲಿ ಒಂದು ಹತ್ತಡಿ ಹತ್ತಡಿ ಇದೆ, ಬೇಡ ಹನ್ನೆರಡು ಅಡಿ, ಹನ್ನೆರಡು ಅಡಿ ಇರ್ಬೋದು ಟೋಟಲ್ ಆಗಿದ್ದು. ಹನ್ನೆರಡು ಅಡಿ ಮೇಲೆ ಇಲ್ಲ, ಅದರಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹದಿನೈದು ಕೆಜಿ ವಾರಕ್ಕೆ ಬರ್ತಾ ಇದೆ. ಹತ್ತರಿಂದ ಹದಿನೈದು ಕೆಜಿ ವಾರಕ್ಕೆ ಕೊಯ್ತಾ ಇದ್ರಿ ನೀವು ತೊಂಡೆಕಾಯಿನ? ವಾರಕ್ಕೆ ಒಂದೇ ಸಾರಿ ಅಲ್ಲ, ಡೈಲಿ ಕೊಯ್ತೀವಿ. ಡೈಲಿ ಕೊಯ್ತಾ ಇದೆ. ಅದರ ನಂತರ ನಾವೀಗ ಕಲ್ಲಂಗಡಿಗೆ ಏನೋ ಅದು ಬಿದ್ದು ಹುಟ್ಟಿರೋ ಬೀಜ ಅದು, ಹೌದು, ನಾವು ಹಣ್ಣು ತಗೊಬಂದು ತಿಂದಿರೋ ಬೀಜವನ್ನ ಅಲ್ಲಿ ಹಾಕಿರೋದು, ಅದಕ್ಕೆ ಬಳಸಿದೀವಿ. ಕಾಯಿ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡಿ ಸರ್. ಇದಲ್ವಾ ಈ ಕಾಯಿ? ಅದು ತೋರಿಸಿದ್ರು. ಇದನ್ನ ಇದು ನೀವು ಏನು ಹಾಕ್ದೇನೆ ಬೆಳೆದಿರೋದು? ಈ ನಮ್ಮ ಬಯೋಫಿಟ್ ಲಿಕ್ವಿಡ್ ಲಿಕ್ವಿಡ್ ಮಾತ್ರ ಹಾಕಿರೋದು. ಮೆಣಸು ಇದೆ, ಮೆಣಸಿನಕಾಯಿ. ಈಗ ಇದರಲ್ಲಿ ಹೆಚ್ಚು ಕಡಿಮೆ ಒಂದು ಐದಾರು ಕಾಯಿ ಬಿಟ್ಟಿರ್ಬೋದು. ಇದನ್ನ ಬೆಳೀತದ ಈಗ ಮುರಿತೀರಾ? ಕೊಯ್ದು ಬಿಡು. ವೆರಿ ಗುಡ್. ಹಾ, ಎಷ್ಟಿದೆ ಅದು ತೂಕ ಸಾಧಾರಣ? ಇವತ್ತೇ ಕೊಯ್ದ್ರಿ? ಹೌದಲ್ಲ? ವೆರಿ ಗುಡ್. ಆಮೇಲೆ ಇಲ್ಲಿ ಏನೋ ಇದು ಯಾವ್ದೋ ಒಂದು ರೀತಿ ಮೆಣಸು ಮಾಡಿದಿರ ನೀವು? ಬಿದ್ದುಟ್ಟಿರೋ ಗಿಡಗಳು ಇದು, ಬರೇತ ಬಿದ್ದುಟ್ಟಿರೋದು. ಒಂದು ಬಯೋಫಿಟ್ ಒಂದು ಹಾಕಿದೀವಿ, ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಕೊಡಿ. ಇನ್ನು ಬಹಳಷ್ಟು ಹೂ ಬರ್ತಾ ಇದೆ. ಇದೊಂದು ಟೊಮೆಟೊ ಗಿಡ ಈಗ ಹೋಗಿದೆ, ಇದೊಂದು ಐದರಿಂದ ಆರು ಗಿಡ ಇತ್ತು,
ಇದೊಂದು ಗಿಡ ಮಾತ್ರ ಇದೆ, ಇದು ಪೂರ್ತಿ ಬಿಟ್ಟು ಹೋಗಿ ಮುಗಿತು ಮುಗಿತು. ಈಗ ಮೇ ಎಂಡ್ ಅಲ್ಲಿ ಇದೀವಿ ನಾವು. ಅಲ್ಲ ಅಲ್ಲ, ಇದು ಪೂರ್ತಿ ಬಿಟ್ಟು ಮುಗಿದಿದೆ. ಇದೊಂದು ಐದಾರು ಗಿಡದಲ್ಲಿ ಒಂದು 15-20 ಕೆಜಿ ಕೊಯ್ದಿದೀವಿ. ಈಗೇನ ಹೊಸದಾಗೇನ ಮಾಡಿದ್ರಿ ಇಲ್ಲಿ, ಇದು ಬಯೋಫಿಟ್ ಹಾಕಿ ಅದ್ರ ಹಸಿರಂಶ ನೋಡ್ಲಿಕ್ಕೆ ಅಷ್ಟು ಖುಷಿ ಆಗ್ತದೆ. ಬದನೆ ಗಿಡ ಮತ್ತೆ ನಮ್ದು ಇದು ಅಲಸಂದೆ ಅಲಸಂದೆ ಗಿಡ ಅಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅಲ್ವಾ.